ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದಿಯ ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಸಂಪುಟ 4 ಸಂಚಿಕೆ 83 ಡಿಸೆಂಬರ್ 3, 2020 ತುಂತುರು ಸುದ್ದಿಗಳು ತೂಕಡಿಸದಿರು ಅಜ್ಜ ಇದು ಸಾಮಾನ್ಯ ಜೋಕು ರಿಟೈರ್ ಆದ ವಯಸ್ಕರೊಬ್ಬರು ನಿದ್ರೆ ಬರುತ್ತಿಲ್ಲ ಎಂದು ವೈದ್ಯರಿಗೆ ದೂರು ಹೇಳಿದ್ರಂತೆ ಕಚೇರಿಯಲ್ಲಿ ಕುರ್ಚಿಯಲ್ಲಿ ಕುಳಿತು ತೂಕಡಿಸಿಯೇ ಅಭ್ಯಾಸ ಇದ್ದಂತ ಆತನಿಗೆ ವೈದ್ಯರು ಹೇಳಿದ್ದು ಕುರ್ಚಿ ಮೇಲೆ ಕುಳಿತುಕೊಳ್ಳಿ ಮಂಚದ ಮೇಲೆ ಮಲಗಬೇಡಿ ನಿದ್ರೆ ಬರುತ್ತದೆ ಎಂದು ವಯಸ್ಸಾಗುತ್ತಿದ್ದ ಹಾಗೆಯೇ ಬರುವ ಹಲವು ತೊಂದರೆಗಳಲ್ಲಿ ತೂಕಡಿಕೆ ಬಲು ಮುಖ್ಯವಾದದ್ದು ಬದಲಾದ ನಿದ್ರೆಯ ಈ ಅಭ್ಯಾಸ ಹಿರಿಯ ನಾಗರಿಕರ ಆರೋಗ್ಯವನ್ನು ಬಾಧಿಸುತ್ತದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಆದರೆ ವೃದ್ಧರಲ್ಲಿರುವ ನಿದ್ರೆಯ ಲಕ್ಷಣಗಳು ಅವರ ಗ್ರಹಿಕೆಯ ಸಾಮರ್ಥ್ಯದ ಪ್ರತಿಬಿಂಬ ಎನ್ನುವ ಕೌತುಕಮಯವಾದ ಸಂಗತಿಯನ್ನು ಮೊನ್ನೆ ನೇಚರ್ ಹ್ಯೂಮನ್ ಬಿಹೇವಿಯರ್ ಪತ್ರಿಕೆಯಲ್ಲಿ ಅಮೆರಿಕೆಯ ಹಾರ್ವರ್ಡ್ ಮೆಡಿಕಲ್ ಸ್ಕೂಲಿನ ಎಡ್ವರ್ಡ್ ಪರ್ಸೆಲ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ ಕಣ್ಣು ಮುಚ್ಚಿದರಷ್ಟೇ ನಿದ್ರೆ ಮಾಡುತ್ತಿದ್ದಾರೆ ಎಂದು ಹೇಳಲಾಗುವುದಿಲ್ಲ ನಿದ್ರಾವಸ್ಥೆಯಲ್ಲಿ ಹಲವು ಚಟುವಟಿಕೆಗಳನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ ಇವುಗಳಲ್ಲಿ ಕಣ್ಣಾಲೆಗಳ ಬಿರುಸಾದ ಚಲನೆಯೂ ಕೂಡ ಒಂದು ಇದನ್ನು ಆರ್ಇಎಂ ಅವಸ್ಥೆ ಎಂದು ಹೇಳುತ್ತಾರೆ ಈ ಅವಸ್ಥೆಯಲ್ಲಿ ನಾವು ಎಚ್ಚರ ಇರುವಾಗ ಗ್ರಹಿಸಿದ ಅಥವಾ ಕಲಿತ ಸಂಗತಿಗಳಲ್ಲಿ ಮಹತ್ತರವಾದದ್ದನ್ನು ಮಿದುಳು ಮತ್ತೊಮ್ಮೆ ನೆನಪಿಸಿಕೊಂಡು ಗಟ್ಟಿಯಾಗಿಸಿ ಸಂಗ್ರಹಿಸಿ ಇಟ್ಟುಕೊಳ್ಳುತ್ತದೆ ಅರ್ಥಾತ್ ಈ ಅವಸ್ಥೆ ಕಲಿಕೆಗೆ ಬಲು ಮುಖ್ಯ ಹಾಗೆಯೇ ನಿದ್ರೆಯಲ್ಲಿ ಮಿದುಳಿನಲ್ಲಿ ಇನ್ನೂ ಹಲವು ಬದಲಾವಣೆಗಳು ಆಗುತ್ತಿರುತ್ತವೆ ಇವುಗಳಲ್ಲಿ ಯಾವುದು ವೃದ್ಧಾಪ್ಯದ ಕುರು ಆಗಿರಬಹುದು ಎನ್ನುವುದು ಪರ್ಸಲ್ ಮತ್ತು ತಂಡದ ಪ್ರಶ್ನೆಯಾಗಿತ್ತು ಇದಕ್ಕಾಗಿ ಇವರು 3,819 ಜನರನ್ನ ಪರೀಕ್ಷೆಗೆ ಒಡ್ಡಿದ್ದಾರಂತೆ ಇವರು ನಿದ್ರಿಸುವಾಗ ಅರೆ ಕ್ಷಣವೂ ಬಿಡದಂತೆ ಇವರೆಲ್ಲರ ಮಿದುಳಿನ ವಿದ್ಯುತ್ ಚಟುವಟಿಕೆಗಳನ್ನು ಎಲೆಕ್ಟ್ರೋ ಎನ್ಕೆಫಲೋಗ್ರಾಮ್ ಬಳಸಿ ದಾಖಲಿಸಿದ್ದಾರೆ ಮಿದುಳಿನ ವಿಭಿನ್ನ ಚಟುವಟಿಕೆಗಳು ವಿಭಿನ್ನ ರೀತಿಯ ವಿದ್ಯುತ್ ಸಂಕೇತಗಳನ್ನು ಹೊರಡಿಸುತ್ತವೆ ಇವನ್ನು ವಿದ್ಯುತ್ ಚಟುವಟಿಕೆ ನಕ್ಷೆಗಳನ್ನಾಗಿ ದಾಖಲಿಸಬಹುದು ಹೀಗೆ ಮಿದುಳಿನ ಸುಮಾರು 150 ಚಟುವಟಿಕೆಗಳನ್ನು ಇವರು ಗಮನಿಸಿದರು ಅನಂತರ ಇವನ್ನು ವಿವಿಧ ರೀತಿಯ ನಿದ್ರೆಯ ಸ್ಥಿತಿಗಳಿಗೆ ಅನುಗುಣವಾಗಿ ಗುಂಪುಗಟ್ಟಿದರು ಹೀಗೆ ಮಾಡಿದಾಗ ಕಡಿಮೆ ನಿದ್ರೆ ಮಾಡಿದವರಲ್ಲಿಯೂ ಹೆಚ್ಚು ಮಾಡಿದವರಲ್ಲಿಯೂ ಕೆಟ್ಟ ನಿದ್ರೆ ಅನುಭವಿಸಿದವರಲ್ಲಿಯೂ ಸೊಗಸಾಗಿ ಮಲಗಿದವರಲ್ಲಿಯೂ 23 ಚಟುವಟಿಕೆಗಳು ಒಂದೇ ತೆರನಾಗಿ ಇದ್ದುದು ಕಂಡುಬಂದಿತ್ತು ಈ 23 ಚಟುವಟಿಕೆಗಳು ನಿದ್ರೆಯ ಒಟ್ಟಾರೆ ಸ್ವರೂಪವನ್ನು ಬಿಂಬಿಸುತ್ತವೆ ಎನ್ನುವುದು ಇವರ ಅಂಬೋಣ ಹೀಗಾಗಿ ಇವನ್ನು ನಿದ್ರೆಯನ್ನು ಅಳೆಯಲು ಅಥವಾ ನಿದ್ರೆಯ ಪ್ರಭಾವವನ್ನು ಅಧ್ಯಯನ ಮಾಡಲು ಬಳಸಬಹುದು ಎನ್ನುವುದು ಇವರ ಅನಿಸಿಕೆ ಇದಷ್ಟೇ ಅಲ್ಲ ಈ 23 ಚಟುವಟಿಕೆಗಳ ಗುಂಪಿನಲ್ಲಿದ್ದ ಹಲವು ಚಟುವಟಿಕೆಗಳಲ್ಲಿನ ವ್ಯತ್ಯಾಸಗಳು ಹೃದಯ ಸಂಬಂಧಿ ಚಟುವಟಿಕೆಗಳನ್ನು ಬಾಧಿಸುವಂತಹ ನಿದ್ರೆಯ ಲಕ್ಷಣಗಳಾಗಿದ್ದುವು ಅರ್ಥಾತ್ ಹೃದಯ ಸಂಬಂಧಿ ರೋಗಿಗಳು ನಿದ್ರಿಸುವ ಸಮಯದಲ್ಲಿ ಈ ಲಕ್ಷಣಗಳಲ್ಲಿ ಎಷ್ಟೇ ವ್ಯತ್ಯಾಸಗಳು ಕಂಡುಬರುತ್ತವೆ ಹಾಗೆಯೇ ಮತ್ತೂ ಒಂದು ಸಂಬಂಧವನ್ನು ಇವರು ಗುರುತಿಸಿದ್ದಾರೆ ಒಂದೇ ರೀತಿಯ ನಿದ್ರೆ ವಯಸ್ಸು ಇದ್ದವರನ್ನು ಹೋಲಿಸಿದಾಗ ಇವರಲ್ಲಿ ಕಲಿಯುವ ಸಾಮರ್ಥ್ಯ ಹಾಗೂ ನೆನಪಿನ ಶಕ್ತಿ ಮೊದಲಾದ ಗ್ರಹಿಕೆಯ ಸಾಮರ್ಥ್ಯ ಹೆಚ್ಚಿರುವ ವೃದ್ಧರಲ್ಲಿದ್ದ ಈ 23 ಲಕ್ಷಣಗಳಲ್ಲಿ ಹಲವು ಯುವಕರಲ್ಲಿ ಇದ್ದಂತೆ ಇದ್ದವು ಅರ್ಥಾತ್ ಈ ನಿದ್ರೆಯ ಲಕ್ಷಣಗಳು ವೃದ್ಧರಲ್ಲಿ ಗ್ರಹಿಕೆಯ ಸಾಮರ್ಥ್ಯ ಎಷ್ಟು ಇವೆ ಅಥವಾ ಉಳಿದಿವೆ ಎನ್ನುವುದನ್ನು ಗುರುತಿಸಲು ನೆರವಾಗುತ್ತವೆ ಎಂದಾಯಿತು ಅಂದರೆ ನೀವು ಎಷ್ಟು ನಿದ್ರೆ ಮಾಡಿದಿರಿ ಯಾವಾಗ ಮಾಡಿದಿರಿ ಎನ್ನುವುದಕ್ಕಿಂತಲೂ ನೀವು ನಿದ್ರೆ ಮಾಡಿದಾಗ ನಿಮ್ಮ ಮಿದುಳಿನಲ್ಲಿ ನಡೆಯುವ ಚಟುವಟಿಕೆಗಳಲ್ಲಿ ಈ 23 ಲಕ್ಷಣಗಳು ಹೇಗಿರುತ್ತವೆ ಎನ್ನುವುದು ಮುಪ್ಪಾದಾಗಲೂ ಕಲಿಯುವ ಸಾಮರ್ಥ್ಯ ಎಷ್ಟಿವೆ ಎನ್ನುವುದನ್ನು ತಿಳಿಸಲು ನೆರವಾಗುತ್ತವೆ ಇರುವ ಎದ್ದೊಂದು ಕ್ಯಾಲ್ಸಿಯಂ ಕವಚ ಶಂಕದ ಹುಳು ನೋಡಿದ್ದೀರಲ್ಲ ಇದು ಹಾಗೂ ಹವಳದ ಹುಳುಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟು ಎನ್ನುವ ರಾಸಾಯನಿಕವಿದೆ ನಮ್ಮ ಹಲ್ಲುಗಳಲ್ಲಿ ಮೂಳೆಯಲ್ಲಿ ಕ್ಯಾಲ್ಸಿಯಂ ಫಾಸ್ಫೇಟ್ ಇದೆ ಕ್ಯಾಲ್ಸಿಯಂನ ಈ ಸಂಯುಕ್ತಗಳು ದೃಢವಾದ ವಸ್ತುಗಳಾದ್ದರಿಂದ ಇವು ರಕ್ಷಣೆ ಅಥವಾ ಭಾರವನ್ನು ಹೊರುವ ಅಂಗಗಳಲ್ಲಿ ಸಿಗುತ್ತವೆ
ಇದು ಈ ವಸ್ತು ಈಗ ಇರುವೆಯಲ್ಲಿಯೂ ಇದೆಯಂತೆ. ಅಮೆರಿಕ ವಿಸ್ಕಾನ್ಸಿನ್ ಮೆಡಿಸನ್ ವಿಶ್ವವಿದ್ಯಾನಿಲಯದ ಸೂಕ್ಷ್ಮ ಜೀವಿ ವಿಜ್ಞಾನಿ ಕ್ಯಾಮರಾನ್ ಕರಿ ಮತ್ತು ಸಂಗಡಿಗರು ಎಲೆ ತಿನ್ನುವ ಕೆಂಜಿಗದ ಪ್ರಭೇದವೊಂದರಲ್ಲಿ ಇದನ್ನು ಗುರುತಿಸಿದ್ದಾರೆ. ಅಕ್ರೋಮಿರ್ಮೆಕ್ಸ್ ಎಕಿನೇಷಿಯರ್ ಎನ್ನುವ ಈ ಕೆಂಜಿಗ ದಕ್ಷಿಣ ಅಮೆರಿಕ, ಆಫ್ರಿಕಾ ಹಾಗೂ ಏಷ್ಯಾದಲ್ಲಿ ಕಂಡುಬರುವ ಒಂದು ಪ್ರಮುಖ ಪ್ರಭೇದ. ಪ್ರಮುಖವಾಗಿ ಸಸ್ಯಾಹಾರಿ ಇರುವೆ ಕೆಂಜಿಗವಾದರೂ ಎಲೆಗಳನ್ನು ಕತ್ತರಿಸಿ ಸಂಗ್ರಹಿಸುತ್ತದೆ, ಅವುಗಳ ಮೇಲೆ ಬೂಸು ಬೆಳೆಸಿ ಆ ಬೂಸನ್ನು ತಿಂದು ಬದುಕುತ್ತದೆ. ಇದನ್ನು ಅತಿಜೀವಿ ಅಥವಾ ಸೂಪರ್ ಎನಿಮಲ್ ಎಂದು ಕೂಡ ಹೆಸರಿಸಿದ್ದಾರೆ. ಏಕೆಂದರೆ ಗೂಡಿನಲ್ಲಿರುವ ಲಕ್ಷಾಂತರ ಇರುವೆಗಳು ಒಂದಿನೊಂದಕ್ಕೆ ಸಹಕಾರ ನೀಡುತ್ತಾ ಪ್ರತಿಯೊಂದು ಒಂದು ದೊಡ್ಡ ಜೀವಿಯ ಅಂಗವೇ ಏನು ಎನ್ನುವಂತೆ ಬಾಳುತ್ತವೆ. ಈ ವಿಶಿಷ್ಟ ಇರುವೆಯ ಗೂಡಿನಲ್ಲಿ ಇರುವ ಕೆಲವು ಇರುವೆಗಳ ಮೈಮೇಲೆ ಬಿಳಿ ಚುಕ್ಕೆಯಂತಹ ವಸ್ತು ಇರುವುದು ವಿಚಿತ್ರ ಎನಿಸಿತ್ತು. ಈ ಪ್ರಭೇದವಷ್ಟೇ ಅಲ್ಲದೆ ಇನ್ನೂ ಹಲವು ಪ್ರಭೇದಗಳ ಇರುವೆಗಳ ಮೈಮೇಲೂ ಈ ಬಗೆಯ ಚುಕ್ಕೆಗಳು ಕಂಡು ಬಂದಿದ್ದುವು. ಈ ಇರುವೆಗಳು ಬೂಸನ್ನು ಕೃಷಿ ಮಾಡುವುದಷ್ಟೇ ಅಲ್ಲ, ಅವಕ್ಕೆ ಬೇರೆ ಯಾವ ರೋಗವೂ ತಾಕದಿರಲಿ ಎಂದು ಅದರ ಜೊತೆಗೆ ಕೆಲವು ಬ್ಯಾಕ್ಟೀರಿಯಾಗಳನ್ನು ಬೆಳೆಸುತ್ತವೆ. ಅಂತಹ ಬ್ಯಾಕ್ಟೀರಿಯಾಗಳೇನಾದರೂ ಹೀಗೆ ಬಿಳಿ ಚುಕ್ಕೆಗಳಾಗಿ ಬೆಳೆಯುತ್ತಿರಬಹುದೋ ಎಂಬ ಗುಮಾನಿಯಿಂದ ಇವರು ಈ ಇರುವೆಯ ಹೊರಮೈಯನ್ನ ಪರಿಶೀಲಿಸಿದ್ದಾರೆ. ಎಕ್ಸ್ರೇ ಕ್ರಿಸ್ಟಲೋಗ್ರಫಿ, ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ, ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಮೊದಲಾದ ಸುಸಜ್ಜಿತ ತಂತ್ರಗಳನ್ನು ಬಳಸಿ ಇವನ್ನ ಪರೀಕ್ಷಿಸಿದ್ದಾರೆ. ಈ ಪರೀಕ್ಷೆಯ ವೇಳೆ ಈ ಬಿಳಿ ಚುಕ್ಕೆಗಳು ವಾಸ್ತವವಾಗಿ ಇರುವೆಯ ಹೊರಪದರ ಅಥವಾ ಹೊರಪಂಜರದ ಮೇಲೆ ಇರುವ ಇನ್ನೊಂದು ಪದರ ಎನ್ನುವುದು ಸ್ಪಷ್ಟವಾಗಿದೆ. ಹಾಗೆಯೇ ಇದು ಹರಳಿನ ರೂಪ ಅಂತಲೂ ಹೊರಪಂಜರವನ್ನು ರೂಪಿಸಿರುವ ಕೈಟಿನ್ ಅಲ್ಲವೆಂದು ತಿಳಿದಿದೆ. ಇನ್ನೂ ಕೂಲಂಕಷವಾಗಿ ಪರೀಕ್ಷಿಸಿದಾಗ ಇದು ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಲೋಹಗಳಿರುವ ಹರಳೆಂಬುದು ಗೊತ್ತಾಗಿದೆ. ಅದಷ್ಟೇ ಅಲ್ಲ, ವಿವಿಧ ವಯಸ್ಸಿನ ಇರುವೆಗಳ ಹೊರಪಂಜರಗಳನ್ನು ಗಮನಿಸಿದರೆ ಈ ಹರಳುಗಳು ಕ್ರಮೇಣ ಅಲ್ಲಿ ರೂಪುಗೊಳ್ಳುತ್ತದೆ ಎನ್ನುವುದು ಕೂಡ ಅರ್ಥವಾಗಿದೆ. ಅಂದರೆ ಇವು ಹೊರಗಿನಿಂದ ಎಲ್ಲಿಂದಲೋ ಬಂದು ಅಂಟಿಕೊಂಡ ಹರಳುಗಳಲ್ಲ, ಇರುವೆಗಳ ಮೈಮೇಲೆ ಇರುವೆಗಳೇ ಬೆಳೆಸಿಕೊಂಡ ಹರಳುಗಳು. ಈ ರೀತಿಯ ಖನಿಜಾಂಶಗಳ ಲೇಪ ಇರುವೆಯೇ ಇರಲಿ ಬೇರಾವ ಕೀಟದ ಹೊರಪಂಜದ ಮೇಲೆಯೂ ಇಲ್ಲ. ಇದು ವಿಶೇಷ, ಏಕೆಂದರೆ ಈ ಇರುವೆಗಳು ವಿಕಾಸವಾಗಿದ್ದು ಸುಮಾರು 6 ಕೋಟಿ ವರ್ಷಗಳ ಹಿಂದೆ. ಅದೇ ಸಮಯದಲ್ಲಿ ಸಮುದ್ರದಲ್ಲಿ ಅವತರಿಸಿದ್ದ ಶಂಖದ ಹುಳುಗಳಂತಹ ಜೀವಿಗಳಲ್ಲಿ ಮೊತ್ತ ಮೊದಲ ಬಾರಿಗೆ ಈ ರೀತಿಯ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಹರಳುಗಳು ವಿಕಾಸವಾಗಿದ್ದವು. ಆದರೆ ಅನಂತರ ಅವತರಿಸಿದ ಕೀಟಗಳಲ್ಲಾಗಲಿ ಏಡಿಗಳಂತಹ ಜೀವಿಗಳಲ್ಲಿ ಆಗಲಿ ಈ ಹರಳುಗಳನ್ನು ಯಾರೂ ಕಂಡಿರಲಿಲ್ಲ. ಯಾವ ಇರುವೆಗಳಲ್ಲಿಯೂ ಕಾಣದ ಈ ಗಟ್ಟಿ ಕವಚ ಕೇವಲ ಈ ಕೃಷಿ ಮಾಡುವ ಇರುವೆಯ ಕಾರ್ಮಿಕರಲ್ಲಿ, ಅದರಲ್ಲೂ ಕೆಲವದರಲ್ಲಿ ಮಾತ್ರ ಕಾಣಬರುವುದು. ಹಾಗೂ ಈ ಕಾರ್ಮಿಕರು ಇರುವೆಯ ಗೂಡನ್ನು ದಾಳಿ ಮಾಡುವ ಇತರೆ ದೊಡ್ಡ ಇರುವೆಗಳ ಜೊತೆಗೆ ಸೈನಿಕರಂತೆ ಹೋರಾಡುವುದನ್ನು ಕಂಡರೆ ಈ ಖನಿಜಯುಕ್ತ ಕವಚ ಈ ಇರುವೆಗಳು ಕೃಷಿಯಲ್ಲಿ ತೊಡಗಿಕೊಂಡ ಮೇಲೆ, ಅಂದರೆ ಸುಮಾರು 2 ಕೋಟಿ ವರ್ಷಗಳ ಹಿಂದೆ ಅವತರಿಸಿದ ಹೊಸ ಲಕ್ಷಣವಾಗಿರಬೇಕು ಎನ್ನುವುದು ಇವರ ತೀರ್ಮಾನ. ಪುಟ್ಟ ಬಾವಲಿಯ ಮಹಾಪಯಣ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವುದು ಹಳೆಯ ಕ್ಲೀಷೆ. ಜೀವ ಚಿಕ್ಕದಾದರೂ ಬದುಕುವ ಆಸೆ ಅದಮ್ಯ ಎನ್ನುವುದು ಜೀವಿ ವಿಜ್ಞಾನದ ಹೊಸಗಾದೆ. ಹೇಗಾದರೂ ಸರಿ, ಬದುಕಿನ ಹೋರಾಟದಲ್ಲಿ ಉಳಿಯಲೇಬೇಕು ಎನ್ನುವ ಹಂಬಲ ಎಲ್ಲ ಜೀವಿಗಳಿಗೂ ಇದ್ದದ್ದೇ. ಆ ಹಂಬಲ ಜೀವಿಗಳನ್ನು ಯಾವ ಮಟ್ಟದ ಪರಿಶ್ರಮಕ್ಕೂ ಕೊಂಡೊಯ್ಯಬಲ್ಲದು ಎನ್ನುವುದಕ್ಕೆ ಮತ್ತೊಂದು ಉದಾಹರಣೆ ಈಗ ಸಿಕ್ಕಿದೆ. ಪೈಪಿಸ್ಟ್ರೆಲ್ಲಿಸ್ ನಾಥೋಸಾಯ್ ಎನ್ನುವ ಪುಟ್ಟ ಬಾವಲಿಯೊಂದು 2,200 ಕಿಲೋಮೀಟರ್ಗಿಂತಲೂ ದೂರ ಹಾರಿ ಇನ್ನೊಂದು ಖಂಡಕ್ಕೆ ವಲಸೆ ಹೋಗಿದ್ದು ದಾಖಲಾಗಿದೆ. ವಲಸೆ ಹೋಗುವುದು ಹಕ್ಕಿಗಳಲ್ಲೂ ಮೀನುಗಳಲ್ಲೂ ಸಾಮಾನ್ಯವಾದ ಸಂಗತಿ. ಹಕ್ಕಿಗಳಲ್ಲಿ ಅಂತೂ 1,000 ಕಿಲೋಮೀಟರ್ ದೂರ ವಲಸೆ ಹೋಗುವಂಥವಿವೆ. ಆದರೆ ಸ್ತನಿಗಳಲ್ಲಿ ಇಂತಹ ವಲಸೆ ಏನಿದ್ದರೂ ಅವು ಇರುವ ನೆಲೆಯೊಳಗೆ, ಹೆಚ್ಚೆಂದರೆ ಕೆಲವು 100 ಕಿಲೋಮೀಟರ್ ದೂರವಷ್ಟೇ ಕಾಣಬಹುದು. ಹಾರುವ ಸ್ತನಿಗಳಾದ ಬಾವಲಿಗಳಲ್ಲಿಯೂ ವಲಸೆ ಹೋಗುವಂಥವಿವೆ. ಶೀತ ಪ್ರದೇಶದಲ್ಲಿ ವಾಸಿಸುವ ಬಾವಲಿಗಳು ಅತಿ ಶೀತ ಋತುವಿನಲ್ಲಿ ಬೆಚ್ಚಗಿನ ನೆಲೆ ಹುಡುಕಿಕೊಂಡು ವಲಸೆ ಹೋಗುತ್ತವೆ. ಇನ್ನು ಉಷ್ಣ ಪ್ರದೇಶದಲ್ಲಿ ವಾಸಿಸುವ ಬಾವಲಿಗಳು ಸಾಮಾನ್ಯವಾಗಿ ಆಹಾರವನ್ನು ಹುಡುಕಿಕೊಂಡು ವಲಸೆ ಹೋಗುತ್ತವೆ. ಹಕ್ಕಿಗಳಲ್ಲಿ ಆದರೆ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಹಾರುವವುಗಳನ್ನು ನಾವು ಬಲು ಸಾಮಾನ್ಯವಾಗಿ ಕಾಣುತ್ತೇವೆ. ಆದರೆ ಅತಿ ದೂರವೆನ್ನುವ 1,000 ಕಿಲೋಮೀಟರ್ ಅಂತರವನ್ನು ಕ್ರಮಿಸುವ ಬಾವಲಿಗಳು ಕೂಡ ಕೇವಲ ಆಯಾ ಖಂಡಗಳೊಳಗೆ ಹಾರುವಂಥವು. ಉದಾಹರಣೆಗೆ, ಉತ್ತರ ಅಮೆರಿಕದ ಬಾವಲಿಗಳು ಉತ್ತರ ಅಮೆರಿಕದಲ್ಲಿಯೇ ತುಸು ದಕ್ಷಿಣಕ್ಕೆ ವಲಸೆ ಬರುತ್ತವೆ. ಹಾಗೆಯೇ ಯುರೋಪಿನ ಉತ್ತರಕ್ಕಿರುವ ಬಾವಲಿಗಳು ತುಸು ದಕ್ಷಿಣಕ್ಕೆ, ಅಂದರೆ ಯುರೋಪಿನೊಳಗೆ ವಲಸೆ ಹೋಗುವುದು ಸಾಮಾನ್ಯ. ಇದುವರೆಗೆ
ಬಾವಲಿಗಳಲ್ಲಿ ಅತಿ ದೂರ ವಲಸೆ ಹೋದ ಬಾವಲಿ ಸುಮಾರು 1900 kilometers ದೂರ ಹರಿತು. ಕಳೆದ 6-7 ವರ್ಷಗಳಿಂದ ಯುರೋಪಿನಲ್ಲಿ ಇರುವ ಬಾವಲಿಗಳ ಚಲನೆಯ ಅಧ್ಯಯನ ನಡೆಯುತ್ತಿದೆ. ಈ ಅಧ್ಯಯನದಲ್ಲಿ ಉತ್ತರ ಯುರೋಪಿನ ಲಾಟ್ವಿಯಾದಲ್ಲಿರುವ ಪಾಪಿ ದ್ವೀಪಗಳಲ್ಲಿ ಕಾಣುವ ಪೈಪಿಸ್ಟ್ರಲ್ಲಿಸ್ ನಾಥುಸೈ ಬಾವಲಿಗಳ ಕಾಲಿಗೆ ಕಾಲುಂಗರಗಳನ್ನು ಹಾಕಿ ಹಾರಬಿಡಲಾಗಿತ್ತು. ಅನಂತರ ಬೇರೆ ಬೇರೆ ಪ್ರದೇಶಗಳಲ್ಲಿ ಬಾವಲಿಗಳನ್ನು ಹಿಡಿದು ಇಂತಹ ಉಂಗುರ ಹೊತ್ತ ಬಾವಲಿಗಳು ಎಷ್ಟು ದೂರ ಹಾರಿವೆ ಎಂದು ಗುರುತಿಸುವ ಪ್ರಯತ್ನಗಳು ನಡೆದಿದ್ದವು. ಹೀಗೆ 2015 ಇಸವಿಯಲ್ಲಿ ಹಾರಬಿಟ್ಟಿದ್ದ ಬಾವಲಿಯೊಂದರ ಶವವೊಂದು ದಕ್ಷಿಣದಲ್ಲಿರುವ ಸ್ಪೇನ್ ದೇಶದ ದ್ವೀಪದಲ್ಲಿ ಪತ್ತೆಯಾಗಿದೆ. ಈ ದ್ವೀಪ ಪಾಪೆಯಿಂದ ಸರಿಯಾಗಿ 2224 kilometers ದೂರವಿದೆ. ಇದು ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಇರುವ ದೂರಕ್ಕಿಂತ ಕೇವಲ 200 kilometers ಕಡಿಮೆ ದೂರ ಅಷ್ಟೇ. ಹೀಗೆ ಈ ಬಾವಲಿ ಏಷ್ಯಾದಿಂದ ಯುರೋಪ್ ಖಂಡಕ್ಕೆ ಹಾರಿದೆ. ಈ ರೀತಿಯಲ್ಲಿ ಖಂಡಾಂತರ ವಲಸೆ ಬಾವಲಿಗಳಲ್ಲಿ ಕಂಡಿರುವುದು ಇದೇ ಮೊದಲು. ಹಾಗಂತ ಪ್ರಾಣಿಗಳಿಗೆ ಯಾವ ಖಂಡ ಸೀಮೆಯೂ ಗೊತ್ತಿಲ್ಲ ಎನ್ನಿ. ಆದರೆ ಇಷ್ಟು ದೂರ ಪಯಣಿಸುವ ಈ ಪ್ರಾಣಿ ಕೇವಲ 10 grams ಅಷ್ಟೇ ತೂಗುತ್ತದೆ ಎನ್ನುವುದು ವಿಶೇಷ. ಅಂದರೆ ಒಂದು ಪುಟ್ಟ ಇಲಿಗಿಂತಲೂ ಪುಟ್ಟದು. ಹಾಗಿದ್ದು ಇದು ಇಷ್ಟು ದೂರ ಹಾರಲು ಬೇಕಾದ ಶಕ್ತಿಯನ್ನು ಹೇಗೆ ಕೂಡಿಸಿಕೊಂಡಿತು? ಎಷ್ಟು ಬಾರಿ ವಿರಮಿಸಿ ಹಾರಿತು? ಎಷ್ಟು ದಿನಗಳಲ್ಲಿ ಹಾರಿರಬಹುದು? ಎಲ್ಲ ಪ್ರಶ್ನೆಗಳು ಇನ್ನು ನಿಗೂಢವಾಗಿಯೇ ಇವೆ. ಈಗ ತಿಳಿದಿರುವುದು ಇಷ್ಟೇ: ರಷ್ಯಾದಲ್ಲಿನ ಚಳಿಯನ್ನು ತಡೆಯಲು ಇದು ತುಸು ದಕ್ಷಿಣಕ್ಕೆ ಹಾರಿ ಬಂದು ಅಲ್ಲಿ ತಂಗಿತ್ತು, ಅಲ್ಲಿಯೇ ಮರಣಿಸಿದೆ. ಹಾಗೂ ಹೀಗೆ ಖಂಡಗಳನ್ನು ದಾಟಿ ಬಾವಲಿಗಳು ವಲಸೆ ಹೋದ ಬಗ್ಗೆ ಇದುವೇ ಮೊದಲ ಪುರಾವೆ. ಇದು ಇಂದಿನ ತುಂತುರು ಸುದ್ದಿಗಳು. ರಚನೆ ಮತ್ತು ಜನಧ್ವನಿ ಕೊಳ್ಳೇಗಾಲ ಶರ್ಮ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.